ನನ್ ಮಗಳಿಗಿಂತ ಅನ್ಯಾಯ ಆಗ್ತಿದ್ರೆ ನೀವ್ ನೋಡ್ತಾ ಸುಮ್ನೆ ಇರ್ತೀರಾ? ನ್ಯಾಯ ಕೊಡ್ಸೋರ್ ಯಾರು ಇಲ್ವಾ? ನಾನಿದ್ದೀನಿ. ನೋಡು ವೀರಭದ್ರ, ಎಲ್ಲಾರ ಮನೆ ದೋಸೆನೋ ತೂತು ಅಂತ ದೊಡ್ಡವ್ರು ಹೇಳ್ತಾರೆ. ನೀನು ನಿನ್ನ ಮನೆಯಲ್ಲಿ ಇರೋ ಒಬ್ಬ ಮಗನ್ನೇ ಸರಿಯಾಗಿ ನೋಡ್ಕೊಳಕಾಗ್ಲಿಲ್ಲ, ರಾಜಾರಾಮ್ ಅವ್ರಿಗೆ ಏನ್ ತೀರ್ಪು ಕೊಡ್ತೀಯ? ಯಾಕೆ ನಿನ್ನ ಪ್ರಾಣದ ಮೇಲೆ ನಿನಗೆ ಆಸೆ ಇಲ್ವಾ? ಪ್ರಾಣದ ಮೇಲೆ ಆಸೆ ಇದೆ. ಈ ಊರಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತೇನೋ ನಂಬಿಕೆನೂ ಇದೆ. ಅವ್ರಿಗೇನೋ ಅನ್ಯಾಯ ಆಗಿದೆ ಅಂತಿದ್ದೀರಲ್ಲ, ಪಂಚಾಯಿತಿ ಮಾಡಿಸಿ. ಆ ಅನ್ಯಾಯ ಏನು ಅಂತ ತಿಳ್ಕೊಂಡು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸಿ. ಪ್ರಜ್ಞೆ ಇಲ್ಲದೆ ಮಾತಾಡ್ತಾ ಇದೀಯಾ? ಅವ್ರು ಹೇಳ್ತಿರೋದು ರಾಜಾರಾಮ್ ಅವ್ರ ಬಗ್ಗೆ. ನಾವಿರೋ ಈ ರಾಮಪುರಕ್ಕೆ ರಾಜಾರಾಮ್ ಅವ್ರು ಇರೋ ಒಂದೇ ಕಾರಣಕ್ಕೋಸ್ಕರ ಸುತ್ತಮುತ್ತ ಗ್ರಾಮದಲ್ಲೆಲ್ಲ ಗೌರವ ಇದೆ. ಅಂತ ಒಳ್ಳೆ ಮನುಷ್ಯ ರಾಜಾರಾಮ್ ಅವ್ರನ್ನ ಪಂಚಾಯತ್ ಕರೆಸಿ ನಿಲ್ಲಿಸಿದ್ರೆ ನಮ್ಮ ಊರು ಮರ್ಯಾದೆನ ಬೀದಿ ತಂದು ನಿಲ್ಲಿಸ್ದಂಗೆ. ತಪ್ಪು ಮಾಡಿದವರು ಯಾರಾದರೂ ಸರಿ, ಕಾನೂನಿನ ಮುಂದೆ ಕೈ ಕಟ್ಕೊಂಡು ನಿಲ್ಲಬೇಕು ಅಂತಾರೆ ಅಲ್ವಾ? ಇವಾಗ ರಾಜಾರಾಮ್ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಕಾನೂನನ್ನೇ ಬದಲಾಯಿಸ್ತೀರಾ? ಹೀಗಿರುವಾಗ ಈ ಊರಲ್ಲಿ ಪಂಚಾಯತಿ ಯಾಕೆ? ಧರ್ಮ ತೀರ್ಪು ಅನ್ನೋ ದೊಡ್ಡ ದೊಡ್ಡ ಮಾತು ಯಾಕೆ? ನಿನಗೆ ಇದಕ್ಕೆ ಮುಂಚೆ ಶಿಕ್ಷೆ ಆಗಿದೆ ಅಂತ ಮನ್ಸಲ್ಲಿ ದ್ವೇಷ ಇಟ್ಕೊಂಡು ಮಾತಾಡ್ತಾ ಇದೀಯಾ? ರಾಜಾರಾಮ್ ಅವ್ರಿಗೆ ನ್ಯಾಯ ನೀತಿ ಇಲ್ಲ ಅಂದಿದ್ದಿದ್ರೆ ನಾವೇ ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ತಾ ಇದ್ವಿ. ಆದರೆ ಅವರು ಕಲಿಯುಗದ ಶ್ರೀರಾಮ ಇದ್ದಾಗೆ ಅವ್ರನ್ನ ಪ್ರಶ್ನಿಸೋ ಹಕ್ಕಾಗಲಿ ಅವ್ರಿಗೆ ಎದುರು ಮಾತಾಡೋ ಧೈರ್ಯ ನಮ್ಗೆ ಯಾರಿಗೂ ಇಲ್ಲ. ಶಭಾಷ್, ನಿಮಗೂ ಕೂಡ ಪ್ರಾಮಾಣಿಕತೆ ಇಲ್ಲ ಅಂತ ನನಗೆ ಇವಾಗ ಅರ್ಥ ಆಯ್ತು. ಅವತ್ ನಾನು ತಪ್ಪು ಮಾಡಿದೆ ಅಂತ ಚಪ್ಪಲಿಲಿ ಹೊಡೆದ್ರೆ ನಾನು ಸಹಿಸ್ಕೊಂಡೆ. ಇವತ್ತು ಒಬ್ಬ ದೊಡ್ಡ ಮನುಷ್ಯನಿಂದ ತಪ್ಪು ನಡೆದ್ರೆ ಇದು ಸುಳ್ಳು ಅಂತ ಹೇಳಿ ವಾದ ಮಾಡ್ತಿದ್ದೀರಾ? ಅಂದ್ರೆ ನೀವೆಲ್ಲರೂ ಸೇರ್ಕೊಂಡು ಶಿಕ್ಷೆ ಆಗದಿರೋ ಹಾಗೆ ನೋಡ್ಕೋತಿದ್ದೀರಾ? ಅಂದ್ರೆ ನಮ್ಮಂತ ಸಾಮಾನ್ಯರಿಗೆ ಅನ್ಯಾಯ ನಡೆದ್ರೆ ಮಾತ್ರ ನಿಮಗೆ ಧರ್ಮ ಕಾನೂನು ನೆನಪಿಗೆ ಬರುತ್ತೆ. ಇವತ್ತು ರಾಜಾರಾಮ್ ಅವರು ಪಂಚಾಯತಿಲಿ ನಿಲ್ಲಿಲ್ಲ ಅಂದ್ರೆ ನಾಳೆಯಿಂದಾನೆ ಈ ಊರಲ್ಲಿ ಪಂಚಾಯತಿನ ತೆಗ್ದು ಹಾಕಿ. ನಾನೇ ಅಲ್ಲ, ಈ ಊರಲ್ಲಿ ಯಾರು ಕೂಡ ಈ ಪಂಚಾಯತ್ಗೆ ಬೆಲೆ ಕೊಡಲ್ಲ. ಯೋಚನೆ ಮಾಡ್ತಾ ಇದ್ರೆ ಪ್ರಭಾಸ್ ಹೇಳಿದ್ದು ಸರಿ ಅನ್ಸತ್ತೆ. ಇವತ್ತು ನಾವೇ ಪಂಚಾಯತಿನ ಗೌರವಿಸಲಿಲ್ಲ ಅಂತಂದ್ರೆ ನಾಳೆ ಯಾರು ಗೌರವ ಕೊಡ್ತಾರೆ? ಒಂದ್ ವೇಳೆ ರಾಜಾರಾಮ್ ಅವ್ರು ತಪ್ಪಿಲ್ಲ ಅಂತ ಗೊತ್ತಾದ್ರೆ ಅಂತ ಒಳ್ಳೆ ವ್ಯಕ್ತಿನ ಅವಮಾನ ಮಾಡಿದ್ದಕ್ಕೆ ಪಂಚಾಯತಿ ಕರ್ಕೊಂಡ್ಬಂದಿರೋ ಕಾರಣಕ್ಕೆ ಈ ಪ್ರಭಾಸ್ಗೆ ಶಿಕ್ಷೆ ಆಗುತ್ತೆ. ತಪ್ಪು ನಮ್ದೇ ಅಂತ ರುಜು ಆದ್ರೆ ನೀವೇನ್ ಶಿಕ್ಷೆ ಕೊಡ್ತಿರೋದನ್ನ ಅನುಭವಿಸಕ್ಕೆ ನಾವು ರೆಡಿಯಾಗಿದ್ದೀವಿ. ಈಗ್ಲೇ ರಾಜಾರಾಮ್ ಅವ್ರನ್ನ ಪಂಚಾಯತಿ ಕರೆಸಿ. ಈಗ್ಲೇ ಡಂಗೂರ ಸಾರಿಸಿ ರಾಜಾರಾಮ್ ಅವ್ರನ್ನ ಮತ್ತೆ ಊರಿನ ಜನನ ಪಂಚಾಯತಿಗೆ ಸೇರ್ಸೋಣ. ನೆನ್ಪಿಡ್ಕೊಳ್ಳಿ, ಅವ್ರು ಬರ್ತಿರೋದು ತೀರ್ಪು ಕೊಡೋದಕ್ಕಲ್ಲ, ಆರೋಪಿಯಾಗಿ ಪಂಚಾಯತಿ ಮುಂದೆ ತಲೆ ತಗ್ಸಿ ನಿಲ್ಲೋದಕ್ಕೆ. ಈ ಮೂಲಕವಾಗಿ ಗ್ರಾಮಸ್ಥರಿಗೆ ತಿಳಿಸ್ತಾ ಇರೋದು ಏನು ಅಂದ್ರೆ, ಉಯ್ಯಂಬಳ್ಳಿ ಗ್ರಾಮಸ್ಥರಾಗಿರೋ ಚಲಪತಿ ಅವರು ತಮ್ಮ ಮಗಳನ್ನ ಈ ಊರಲ್ಲಿ ಹಿರಿಕರಾದ ರಾಜಾರಾಮ್ ಅವರ ಸೋದರಳಿನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ನಿಶ್ಚಯ ಮಾಡಿದ್ರು.
ಆದ್ರೆ ರಾಜಾರಾಮ್ ಅವರ ಸೋದರಳಿಯ ಸೀನುಗೆ ಈ ಮದುವೆ ಇಷ್ಟ ಇಲ್ದೆ ಇನ್ನೊಬ್ಬರ ಜೊತೆ ಓಡ್ ಹೋಗಿದ್ದಾನೆ. ರಾಜಾರಾಮ್ ಅವರು ಮಾತು ತಪ್ಪಿದ್ದಕ್ಕೆ ಚಲಪತಿ ಅವರು ಪಂಚಾಯತಿಯಲ್ಲಿ ದೂರು ನೀಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮೂರಿನ ಹಿರಿಕರು ತೀರ್ಪನ್ನ ಹೇಳ್ತಾರೆ. ಹಾಗಾಗಿ ರಾಮಾಪುರದ ಎಲ್ಲ ಜನಗಳು ಪಂಚಾಯತಿ ಕಟ್ಟೆ ಹತ್ರ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ರಾಜಾರಾಮ್ ಅವರು ಮಾತು ತಪ್ಪಿದ್ದಕ್ಕೆ ಚಲಪತಿ ಅವರು ಪಂಚಾಯತಿಯಲ್ಲಿ ದೂರು ನೀಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಗ್ರಾಮದ ಹಿರಿಕರು ತೀರ್ಪನ್ನ ಹೇಳ್ತಾರೆ. ಅದಕ್ಕಾಗಿ ರಾಜಾರಾಮ್ ಅವರು ಪಂಚಾಯತಿ ಹತ್ರ ಬರಬೇಕು ಅಂತ ವಿನಂತಿ ಮಾಡ್ತಿದ್ದೀವಿ. ಏನಮ್ಮ ಅವರು ಅಣ್ಣನ ಬಗ್ಗೆ ಗೊತ್ತಿದ್ರು ಕೂಡ ಪಂಚಾಯತಿ ಕರೀತಿದ್ದಾರೆ. ಇದಕ್ಕಿಡೀ ಊರೇ ಒಪ್ಕೊಂಡ್ರು ಕೂಡ ನಾನು ಒಪ್ಕೊಳ್ಳಲ್ಲ. ಊರಿನ ಪರವಾಗಿ ನ್ಯಾಯ ಹೇಳ್ಬೇಕಾಗಿರೋ ನಮ್ಮಣ್ಣ ಪಂಚಾಯತಿಯಲ್ಲಿ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋದನ್ನ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಅಣ್ಣ ಯಾರೇನೇ ಅನ್ಕೊಂಡ್ರು ಪರವಾಗಿಲ್ಲ, ನೀವು ಮನೆ ಹೊಸಲು ದಾಟಿ ಆಚೆ ಹೋಗೋ ಅವಶ್ಯಕತೆ ಇಲ್ಲ. ತಪ್ಪಲ್ಲ ಶಿವರಾಜು, ಈ ಮನೇನ ಈ ಊರನ್ನ ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಮನೆಯಲ್ಲೇ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗುರುತಿಸೋದಕ್ಕಾಗ್ಲಿಲ್ಲ. ನಾನು ಹೋಗಿ ಪಂಚಾಯತಿ ಮುಂದೆ ತಲೆ ತಗ್ಸಿ ನಿಂತ್ಕೋತೀನಿ. ಮಕ್ಕಳನ್ನ ಪದ್ಧತಿಯಲ್ಲಿ ಬೆಳೆಸಿದ್ರೆ ತಲೆ ಎತ್ತೋ ಹಾಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ತಲೆ ತಗ್ಸೋ ಹಾಗೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಪಂಚಾಯತಿ ಎದುರು ಈ ಊರಿನ ಸಮ್ಮುಖದಲ್ಲಿ ಇದಕ್ಕೆ ನಾನು ಶಿಕ್ಷೆಯನ್ನ ಅನುಭವಿಸಲೇಬೇಕು. ಭಾವನವ್ರೆ, ನೀವು ಕೈ ಮುಗಿತೀನಿ ಭಾವನವ್ರೆ. ನೀವು ಬೇಡ ಅಂದ್ರೆ ಈ ಮನೆಗೆ ಬಂದು ನಿಮ್ಮನ್ನ ಪಂಚಾಯತಿಗೆ ಕರ್ಕೊಂಡು ಹೋಗೋ ಧೈರ್ಯ ದಮ್ಮು ಯಾರಿಗೂ ಇಲ್ಲ ಭಾವನವ್ರೆ. ದಯವಿಟ್ಟು ನೀವು ಪಂಚಾಯತಿಗೆ ಹೋಗ್ಬೇಡಿ ಭಾವನವ್ರೆ, ಹೋಗ್ಬೇಡಿ. ಬೇಕು ಅಂದ್ರೆ ನಿಮಗೆ ಶಿಕ್ಷೆ ಕೊಡೋ ಬದಲು ನನಗೆ ಶಿಕ್ಷೆ ವಿಧಿಸಿ ಅಂತ ಹೇಳಿ ಭಾವನವ್ರೆ, ನನಗೆ ಶಿಕ್ಷೆ ವಿಧಿಸಿ ಅಂತ ಹೇಳಿ. ನೀವು ಮಾತ್ರ ಪಂಚಾಯತಿಗೆ ಹೋಗ್ಬೇಡಿ ಭಾವನವ್ರೆ, ಹೋಗ್ಬೇಡಿ. ಅಣ್ಣ, ನೀನ್ ಮಾಡಿದ ತಪ್ಪು ಅಂತ ಇಲ್ಲಿವರೆಗೂ ಯಾರು ಬೆರಳೆತ್ತಿ ತೋರಿಸ್ದವ್ರೇ ಇರ್ಲ. ಮೊದಲನೇ ಸಲ ನನ್ ಮಗನಿಂದಾಗಿ ಪಂಚಾಯತಿಗೆ ಅಪರಾಧಿ ಆಗಿ ಹೋಗ್ತಾ ಇದೀಯ. ನನ್ನ ಕ್ಷಮಿಸ್ಬಿಡ ಅಣ್ಣ. ಆದ್ರೂ ಇದ್ರಲ್ಲಿ ಭಾವನೆಯವ್ರ ತಪ್ಪೇನಿದೆ? ಸೀನು ಪ್ರೀತಿಸಿದ ತಪ್ಪು, ಆ ಪ್ರೀತಿನ ಒಪ್ಕೊಂಡಿದ್ದು ಆದ್ಯ ತಪ್ಪು. ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಆದ್ಯ ಸೀನು ಈ ರೀತಿ ಮಾಡ್ತಾರೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಊಹೆ ಮಾಡಿರ್ಲಿಲ್ಲ. ನಿಲ್ಸು ಜಾನಕಿ, ನಿಂಗೆ ಮೊದ್ಲಿಂದಾನು ಹೇಳ್ತಾನೆ ಇದ್ದೆ, ನಮ್ದು ಮರ್ಯಾದಸ್ಥರ ಕುಟುಂಬ ಕಟ್ಟುಪಾಡುಗಳನ್ನ ಸಂಪ್ರದಾಯನ ಗೌರವಿಸ್ತಿರೋ ಹುಡುಗಿ ಈ ಮನೇಲಿ ಇರಬಾರ್ದು ಅಂತ. ನಾನು ಆದ್ಯ ತಪ್ಪು ಮಾಡಲ್ಲ ಅಂದೆ,
ಇವತ್ತು ನಮ್ಮೆಲ್ಲರ ಪ್ರಾಣನ್ನು ತಗೊಳ್ಳೋ ಅಂತ ಕೆಲಸ ಮಾಡಿದ್ದಾಳೆ. ನನ್ನ 70 ವರ್ಷದ ಜೀವನದಲ್ಲಿ ಈ ಮನೆಯಿಂದ ಒಬ್ಬರು ಕೂಡ ಪಂಚಾಯಿತಿಯಲ್ಲಿ ಪಂಚಾಯಿತಿ ಎದುರು ಎಲ್ಲರೂ ಸಮಾನರೇ. ನಮಗೇನು ಒಳ್ಳೆ ಹೆಸರಿದೆ, ನಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ ಅಂತ ಪಂಚಾಯಿತಿನ ಗೌರವಿಸದೇ ಇರೋದು ಧರ್ಮ ಅಲ್ಲ. ಊರಿನ ಮುಖ್ಯಸ್ಥನಾಗಿ ನಾನೇ ಧರ್ಮನ ಪಾಲಿಸಲಿಲ್ಲ ಅಂದ್ರೆ ಊರಿನ ಜನ ಏನ್ ಪಾಲಿಸ್ತಾರೆ? ಕಟ್ಟುಪಾಡುಗಳಿಗೆ, ಸಂಪ್ರದಾಯಕ್ಕೆ ಯಾರು ಕಟ್ಟುಬದ್ಧವಾಗಿರ್ತಾರೆ? ಹಾಗೇನಾದ್ರೂ ಆದ್ರೆ ನನ್ನಿಂದ ಪಂಚಾಯಿತಿಗೆ ಬೆಲೆ ಇಲ್ದಿರೋ ಹಾಗಾಗುತ್ತೆ. ನನ್ನ ಯಜಮಾನಿಕೇನ ನನ್ನ ಮಾತನ್ನ ಇನ್ಯಾರು ಗೌರವಿಸೋದೇ ಇಲ್ಲ. ನಾನಲ್ಲಿಗೆ ಹೋಗ್ದೆ ಆ ನ್ಯಾಯ ದೇವತೆಗೆ ಅವಮಾನ ಮಾಡಲ್ಲ. ಆದ್ಯ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಕೊನೆಗಳಿಗೆಲ್ಲಿ ಮನ್ಸೇನಾದ್ರೂ ಬದಲಾಯಿಸ್ಕೊಂಡ್ಲಾ? ದೇವ್ರೆ, ನಮ್ಮಿಬ್ರ ಮದ್ವೆ ಆಗುವವರೆಗೂ ಆದ್ಯನ್ ಮನ್ಸು ಬದಲಾಗ್ದಿರೋ ಹಾಗೆ ನೋಡ್ಕೋ ದೇವ್ರೆ. ಏನಪ್ಪ, ಮುಹೂರ್ತ ಹತ್ರ ಬರ್ತಾ ಇದೆ, ಇನ್ನೂ ಮದುಮಗಳು ಬಂದಿಲ್ಲ, ಅವಳಿಗೆ ಈ ಮದುವೆ ಇಷ್ಟನಾ? ಇಷ್ಟ ಇದೆ ಅರ್ಚಕ್ರೆ, ಇನ್ನೊಂದು 2 ನಿಮಿಷ ಬಂದ್ಬಿಡ್ತಾಳೆ. ಈಗಾಗಲೇ ಅರ್ಚಕರಿಗೂ ಡೌಟ್ ಬಂದಿದೆ, ಮನೆಯವ್ರನ್ನೆಲ್ಲ ನೆನ್ಪು ಮಾಡಿಕೊಂಡು ಆದ್ಯ ಹಂಗಿಂದ ಹಂಗೆ ಹೋಗ್ಬಿಡಲ್ಲ ಅಲ್ವಾ ಸಿನಿಮಾದಲ್ಲಿ ನಡೆಯೋ ಥರ? ಕೊನೆ ಮೂಮೆಂಟಲ್ಲಿ ಆದ್ಯ ನನ್ನ ಬಿಟ್ಟು ಹೋಗ್ಬಿಡ್ತಾಳೇನೋ ಅನ್ನಿಸ್ತಾ ಇದೆ. ಮತ್ತೆ ಆದ್ಯನ ಒಪ್ಸೋದು ಈ ಲೈಫ್ ಟೈಮಲ್ಲೇ ಸಾಧ್ಯ ಇಲ್ಲ. ಬೇಗ ಬಾ ಆದ್ಯ. ಇದ್ರ ಅಗತ್ಯ ಇಲ್ಲ, ತೆಗೆದ್ಬಿಡಿ.
ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕೂತ್ಕೊಳ್ಳಿ. ಇವಾಗ ನಿಮ್ಮೆಲ್ರಿಗೂ ಸಂತೋಷ ಆಯ್ತಾ? ಊರಿಗೋಸ್ಕರ ಪ್ರಾಣ ಕೊಡೋ ನನ್ನ ಮಗನ್ನ ಆರೋಪಿಯಾಗಿ ಮಾಡ್ತಿದ್ದೀರಾ? ಈ ಊರಲ್ಲಿ ಯಾರಿಗೇನೇ ಕಷ್ಟ ಬಂದ್ರು ಕಾವಲ್ ಕಾಯ್ತಾ ಇದ್ದಿದ್ದೋ ನನ್ನ ಮಗನೇ. ಅಂತ ನನ್ನ ಮಗನ್ನ ಊರವ್ರ ಮಧ್ಯೆ ನಿಲ್ಲಿಸ್ತೀರಾ? ನನ್ನ ಮಗನ ಮೇಲೆ ಆರೋಪ ಹೊರಿಸ್ತೀರಾ? ಅಮ್ಮ, ಯಾವ ಮನೆಯಲ್ಲಾದ್ರೂ ಮಕ್ಕಳು ತಪ್ಪು ಮಾಡಿದ್ರೆ ಆ ತಪ್ಪು ಮಕ್ಕಳದ್ದು ಮಾತ್ರ ಅಲ್ಲ, ಆ ಮಕ್ಕಳನ್ನ ಹೆತ್ತವ್ರದ್ದು ಬೆಳೆಸಿದವ್ರದ್ದು ಕೂಡ. ಸೀನು ಕಟ್ಟುಪಾಡುಗಳ ಮಧ್ಯ, ಸಂಪ್ರದಾಯಗಳ ಮಧ್ಯ ಬೆಳೆದಿದ್ದ ನಮ್ಮ ಮಧ್ಯ ಹುಟ್ಟಿರೋನು ಮರ್ಯಾದೆಗೋಸ್ಕರ ಪ್ರಾಣ ಕೊಡೋ ನಮ್ಮ ಹಾಗೆ ಯೋಚಿಸ್ತಾನೆ ಅಂತ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ಇಷ್ಟು ವರ್ಷದಿಂದ ನನ್ನ ಹೆಂಡತಿಯಾಗಿ ಪಾಲು ಹಂಚಿಕೊಂಡಿದ್ದ ನನ್ನ ಹೆಂಡತಿ ನನ್ನ ಗೌರವ ಮರ್ಯಾದೆಗಳನ್ನು ಕೂಡ ಪಾಲು ಮಾಡ್ಕೋತಾಳೆ ಅಂತ, ತಪ್ಪು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನಂಬಿ ನಾನು ಮೋಸ ಹೋದೆ. ಇದೆಲ್ಲ ನಾನು ಮಾಡಿರೋಂಥ ತಪ್ಪು. ತಪ್ಪು ಮಾಡಿದವರು ಯಾರೇ ಆಗಿದ್ರೂ ಸರಿ, ಈ ಪಂಚಾಯಿತಿ ಎದುರು ತಲೆ ತಗ್ಗಿಸ್ಲೇಬೇಕು. ನನ್ನಿಂದ ನಡೆದಿರೋ ಈ ತಪ್ಪಿಗೆ ನೀವು ಯಾವ ತೀರ್ಪು ಕೊಟ್ಟರು ಅದಕ್ಕೆ ಕಟ್ಟುಬದ್ಧವಾಗಿರ್ತೀನಿ ಅಂತ, ನನ್ನಿಂದಾಗಿರೋಂಥ ನಷ್ಟಕ್ಕೆ ನಾನು ಯಾವ ಶಿಕ್ಷೆನಾದರೂ ಅನುಭವಿಸೋದಕ್ಕೆ ಸಿದ್ಧವಾಗಿ ಬಂದಿದ್ದೀನಿ. ರಾಜಾರಾಮ್ ಅವರೇ, ನಿಮ್ಮನ್ನ ಆದರ್ಶವಾಗಿ ತಗೊಂಡಿರೋದು ಈ ಊರವ್ರು ಮಾತ್ರ ಅಲ್ಲ, ಅಕ್ಕಪಕ್ಕದ ಹಳ್ಳಿ ಜನಗಳು ಕೂಡ ಇದ್ದಾರೆ. ನೀವು ತಪ್ಪು ಮಾಡಿದ್ದೀರಾ ಅಂದ್ರೆ ನಮ್ಮಿಂದ ನಂಬೋದಕ್ಕೆ ಆಗ್ತಿಲ್ಲ. ಚಂದ್ರಯ್ಯ, ನಾನಿಲ್ಲಿಗೆ ಊರಿಗೆ ದೊಡ್ಡವನಾಗಿ ತೀರ್ಪು ಹೇಳೋದಕ್ಕೆ ಬಂದಿಲ್ಲ, ಒಬ್ಬ ಆರೋಪಿಯಾಗಿ ಬಂದಿದ್ದೀನಿ. ನಮ್ಮ ಊರಿನ ಧರ್ಮನ ಕಾಪಾಡ್ಕೊಳ್ಳೋದಕ್ಕೆ ಈ ಪಂಚಾಯಿತಿನ ಏರ್ಪಾಡು ಮಾಡ್ಕೊಂಡಿದ್ದೀವಿ. ಯಾರೇ ಆಗಿದ್ರೂ ಸರಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಸರಿ, ಈ ಊರಿನ ಪಂಚಾಯಿತಿನ ಗೌರವಿಸಲೇಬೇಕು. ರಾಜಾರಾಮ್ ಅವರೇ, ಈ ಊರಿಗೆ ನೀವು ಹಾಕಿರೋ ಕಟ್ಟುಪಾಡುಗಳು ಪದ್ಧತಿಗಳು ನಿಮಗೆ ಶಾಪವಾಗಿ ಬದಲಾಗತ್ತೆ ಅಂತಂದರೆ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ನಮ್ಮನ್ನು ಕ್ಷಮಿಸಿ. ಊರಿನ ಧರ್ಮದರ್ಶಿಗಳು ನೀವು, ಧರ್ಮದರ್ಶಿಗಳಾಗಿ ನಿಮ್ಮ ಧರ್ಮನ ನೀವು ನಿರ್ವಹಿಸಿ. ತಪ್ಪು ಮಾಡಿದ್ರೆ ಶಿಕ್ಷೆ ತಪ್ಪಲ್ಲ ಅಂತ ಅವರೇ ಒಪ್ಕೋತಾ ಇದ್ದಾರೆ. ತೀರ್ಪು ಹೇಳೋದಕ್ಕೆ ನೀವು ಯಾಕ್ರಿ ಯೋಚಿಸ್ತಾ ಇದ್ದೀರಾ? ಓಹೋ, ರಾಜಾರಾಮ್ ಅವರು ಒಳ್ಳೆ ವ್ಯಕ್ತಿ ಅಂತನಾ? ಮಳೆ ಕೂಡ ಮನುಷ್ಯರಿಗೆ ಒಳ್ಳೆಯದೇ ಮಾಡುತ್ತೆ, ಆದರೆ ಅದೇ ಪ್ರವಾಹ ಆಗಿ ಬದಲಾದರೆ ಪ್ರತಿ ಜೀವಿಗೂ ನಷ್ಟ ಆಗುತ್ತೆ. ಹಾಗೆಯೇ ಈ ಚಿಕ್ಕ ತಪ್ಪು ಊರಿಗೆ ದೊಡ್ಡ ಸಮಸ್ಯೆಯಾಗಿ ಬದಲಾಗ್ಬೋದು. ಸತ್ಯ ಏನು ಅಂತ ತಿಳ್ಕೊಂಡು ಈ ಊರಿನ ಮರ್ಯಾದೆ, ನ್ಯಾಯಕ್ಕಿರೋ ಬೆಲೆ, ಆ ಹುಡುಗಿ ಜೀವನನ ಕಾಪಾಡಿ. ಹೇ ವೀರಭದ್ರ, ನಮ್ಮ ಅಣ್ಣನ ವಿರುದ್ಧವಾಗಿ ಮಾತಾಡೋಷ್ಟು ದೊಡ್ಡವನಾಗ್ಬಿಟ್ಟಿಯ. ಇನ್ನು ಒಂದೇ ಒಂದು ಮಾತಾಡಿದ್ರೆ ನಾಲ್ಕು ಸೀಳ್ಬಿಡ್ತೀನಿ. ಶಿವರಾಜು, ಇನ್ನು ಏನ್ ನೋಡ್ತಿದ್ದೀರಾ? ನೀವು ಒಂದ್ಸಲ ಹೂವನ್ನಿ,
ಈ ವೀರಭದ್ರನ್ನ ಊರಲ್ಲಿ ಇಲ್ದೇ ಇರೋ ಹಾಗೆ ಮಾಡ್ಬಿಡ್ತೀವಿ. ಯಾರೂ ಕೂಡ ಆವೇಶ ಪಡೋದಕ್ಕೆ ಹೋಗ್ಬಿಡಿ. ವೀರಭದ್ರ ಹೇಳಿದ ಮಾತಲ್ಲಿ ಯಾವ ತಪ್ಪು ಇಲ್ಲ. ಪಂಚಾಯತಿನ ಶುರು ಮಾಡಿ,